ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅದು ಮಲ್ಲಪ್ಪ ಜೂತವ. ಆತ್ಮೀಯರು, ಈಗಾಗಲೇ ಮತ್ತೊಮ್ಮೆ ಬೆಳಗಾವಿ ಜಿಲ್ಲಾ ವಿಭಜನೆ ಕುರಿತು ಮಾತುಕತೆಗಳು ಶುರುವಾಗಿದ್ದಾವೆ. ಇವು ನಿರಂತರ ನಡೀತಾನೆ ಇದೆ ದಶಕಗಳಿಂದ. ಮದರ ಗೋಕಾಕ್ ಜಿಲ್ಲಾ ಆಗಲಿ ಅಂತ ಶುರುವಾಯಿತು. ಅದಕ್ಕೆ ಮೂರು ಆಯೋಗಗಳು ಒಪ್ಪಿಗೆ ಕೊಟ್ಟವು, ಐ ಇಲ್ಲ ಡಿ ಇಲ್ಲ ಅಂತೇಳೆ. ಯಾಕೆಂದರೆ ಬೆಳಗಾವಿ ನಂತರ ಡೆವಲಪಿಂಗ್ ಆ ಸಂದರ್ಭದಲ್ಲ ಗೋಕಾಕ್ ಇತ್ತು, ಜೊತೆಗೆ ಮೂರು ಆಯೋಗಗಳು ಸಪೋರ್ಟ್ ಇತ್ತು. ಆದರೂ ಯಾಕೋ ಏನೂ ಆಗಲಿಲ್ಲ. ಆಗ ಆವತ್ತಿನ ರಾಜಕಾರಣಿಗಳು, ಆವತ್ತಿನ ದಿನದ ರಾಜಕಾರಣಿಗಳ ಆಸಕ್ತಿ ಹುಟ್ಟಲಿಲ್ಲವೋ, ಆವತ್ತೇನಾದರೂ ಜಿಲ್ಲಾದ ತೊಂದರೆ ಆಗ್ತದ ಕಾರಣಕ್ಕಾಗಿಯೋ, ಅದು ಹಾಗೆ ಮುಂದಾಗ್ತಾ ಬಂದು ನಿಧಾನಕ್ಕೆ ಚಿಕ್ಕೋಡಿ ಶುರುವಾಯಿತು. ಚಿಕ್ಕೋಡಿಯವರು ಕೇಳಿ ಸುಮ್ಮನೆ, ಏನು ತಪ್ಪಿಲ್ಲ, ಪ್ರತಿಯೊಬ್ಬರಿಗೂ ಸಹಜ. ಅವರು ತಮ್ಮ ಊರು, ತಮ್ಮ ತಾಲೂಕು, ಜಿಲ್ಲೆ ಆಗಲಿ ಅನ್ನೋದು ಎಲ್ಲರ ಆಸಕ್ತಿ. ಚಿಕ್ಕೋಡಿ ಶುರುವಾದಾಗ ಆರಂಭದ ಏನು ತಿಕ್ಕಾಟಿತ್ತು, ಗೋಕಾಕಾಗಲಿ ಚಿಕ್ಕೋಡಿ ಆಗಲಿ, ಗೋಕಾಕಾಗಲಿ ಚಿಕ್ಕೋಡಿ ಆಗಲಿ ಅಂತೆಲ್ಲ. ಹೀಗಾಗಿ ಜಿದ್ದಜಿದ್ದಿ ನಡೆದಾಗ ಆಗ ಮತ್ತೆ ರಾಜಕಾರಣಿಗಳು ತಮ್ಮ ತಮ್ಮ ಮೂಗಿ ನೀರಿಗೆ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು. ಮಾಡಿದರೆ ನಮಗೆ ಎಷ್ಟು ಲಾಭ, ಮಾಡದಿದ್ರೆ ಎಷ್ಟು ಲಾಭ ಅನ್ನುವಂಥದ್ದು. ಯಾಕೆಂದರೆ ಜಿಲ್ಲೆ ಮೇಲೆ ಹಿಡಿತವನ್ನು ಸಾಧಿಸುವಾಗ ಅಂದಿನ ರಾಜಕಾರಣಿಗಳು ಆವತ್ತು ನಮ್ಮದಾಗಲಿ ನಮ್ಮದಾಗಲಿ ಅಂತ ಹೋರಾಟ ಮಾಡಿದರು. ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲಿ, ಆ ಭಾಗದಲ್ಲಿ ರಾಜಕಾರಣಿಗಳು ಸ್ವಲ್ಪ ಜೋರಾಗಿ ಮೂಮೆಂಟ್ ಮಾಡಿ ಒಂದಿಷ್ಟು ಚಿಕ್ಕೋಡಿಗೆ ಒಂದು ಕೆಲವೊಂದು ಸವಲತ್ತುಗಳು ಹೆಚ್ಚಿಗೆ ತೆಗೆದುಕೊಂಡ, ಶೈಕ್ಷಣಿಕ ಜಿಲ್ಲೆ ಮಾಡಿಕೊಂಡ, ಜಿಲ್ಲೆ ಅವಾಗ ಸಮೀಪ ತೊಗೊಂಬಂದರು. ಅದು ಮೂಲತಃ ನಿಮಗೆ ಗೊತ್ತದೆ ಪುರಸಭೆ, ಗೋಕಾಕ್ ನಿಮಗೆ ಗೊತ್ತದೆ ನಗರಸಭೆ, ಅದರ ಅಂತರ ನಿಮಗೆ ಗೊತ್ತದೆ. ಮತ್ತು ಚಿಕ್ಕೋಡಿಗೆ ಮೊದಲಿಂದ ವಾದ ಮಾಡ್ತಾಯಿದ್ರು, ಇಲ್ಲ ನೀರಿನ ಪ್ರಾಬ್ಲಮ್ ಅದ ಹಾಗೆ ಹೇಗೆ ಅಂತೇಳೆ. ಅದಕ್ಕೆ ರಾಯಚೂರಿನೂ ಅದಲ್ಲಪ್ಪ ನೀರಿನ ಪ್ರಾಬ್ಲಮ್ ಅಂತ ಅದಕ್ಕೆ ಅಬ್ಜೆಕ್ಷನ್ ಬಂದ, ನೀರು ವ್ಯವಸ್ಥೆ ಮಾಡಿದ್ರೆ ಆಯಿತು ಅನ್ನುವಂಥದ್ದು. ಇರಲಿ, ಇವತ್ತು ಚಿಕ್ಕೋಡಿ ಗೋಕಾಕ್ ಆಗ್ತಾಯಿದ್ದು ಆಗುವಂಥ ಸಂದರ್ಭದಲ್ಲೇ ಯಾಕೋ ಏನು ಮತ್ತು ರಾಜಕೀಯ ಈ ಜನ ಅವತ್ತು ಸಹಿತ ಸರಿಯಾಗಿ ಪ್ರಬಲವಾದ ನಿರ್ಧಾರ ತೆಗೆದುಕೊಳ್ಳಿಲ್ಲ, ಬೆನ್ನತ್ತಿಲ್ಲ. ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಘೋಷಣೆ ಆಗಿದ್ದು ಜಯೇಶ್ ಪಟೇಲ್ ಸಂದರ್ಭದಲ್ಲೇ. ಆ ಸಂದರ್ಭದಲ್ಲಿ ಬೆಳಗಾವಿ ಹೊಡೆದ್ರೆ ಮಹಾರಾಷ್ಟ್ರದ ಪಾಲಾಗ್ತಂತೆ, ಬೆಳಗಾವಿ ಲೋಕಲ್ ಜನ ತಮ್ಮ ವ್ಯಾಪಾರಗಳು ಕಡಿಮೆ ಆಗ್ತಾವೆ, ತಮ್ಮ ಜನಕ್ಕೆ ತೊಂದರೆ ಆಗ್ತಂತಾರೆ ಅವರು. ಅವತ್ತಿನ ಅಲ್ಲಲ್ಲಿಯ ವಕೀಲರು, ಅಲ್ಲಿ ವ್ಯಾಪಾರ ಸಂಘಗಳು, ವ್ಯಾಪಾರಿಗರು, ನಮಗೆ ವ್ಯಾಪಾರ ಕಡಿಮೆ ಆಗ್ತದಲ್ಲಪ್ಪ ಜಿಲ್ಲೆ ಹೋಯ್ತು ಅಂದರೆ ಬೆಳಗಾವಿ ಅಂತೇಳಿ ಅವರು ವಿರೋಧ ಮಾಡಿದರು. ಆ ಸಂದರ್ಭದಲ್ಲಿ ಮತ್ತೊಂದೇನೋ ನಡೀತು ಘಟನೆ, ನಿಧಾನಕ್ಕೆ ಬೈನಗೋದವ್ರು ನಮ್ಮದು ಜಿಲ್ಲೆ ಆಗಲಿ ಅವ್ರು ಶುರು ಮಾಡಿದ್ರು. ಈಗ ಶುರು ಮಾಡಿದ್ದಾರೆ ಅವರು. ಮೊನ್ನೇನೋ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಇಲ್ಲ ದಸರಾ ಆದಮೇಲೆ ಮನವಿ ಮಾಡ್ತೀವಿ ರೀ ನಾವು ಸಿದ್ದರಾಮಯ್ಯರಲ್ಲಿ ಅಂತ ಮನವಿ ಮಾಡಿದ್ರು ಅಂತ ಹೇಳಿದರು ಅವರು. ಎರಡು ಅಥವಾ ಮೂರು ಜಿಲ್ಲ ಆಗಲಿ ಅಂತ ಹೇಳಿದರು ಅವರು. ಆ ಸ್ಟೇಟ್ಮೆಂಟ್ ಬಂದ ತಕ್ಷಣ ನಮ್ಮ ಬೈಲಹೊಂಗಲ್ದು ನಮ್ಮ ಜನ, ಇಲ್ಲ ನಮ್ಮದು ಜಿಲ್ಲಾ ಆಗಲಿ, ಏನು ತಪ್ಪಿಲ್ಲ ಅದರೊಳಗೆ, ಅದು ಆಗಲಿಲ್ಲ ಏನು ತಪ್ಪದ ಅಂತೇಳೆ ಸಹಜವಾಗಿ ಇವತ್ತು ಒಂದು ವಿಚಾರಗಳು ಹರಿಬರ್ತಾ ಇದ್ದ. ಇದೇ ಸಂದರ್ಭದಲ್ಲೇ ನಮ್ಮ ಅತ್ನೀಯ ನಮ್ಮ ಏನಪ್ಪ ಅಂದ್ರೆ ಲಕ್ಷ್ಮಣ್ ಸೌದಿಯವರು ಅವ್ರದ್ದವರು, ಇಲ್ಲ ನಮ್ಮದು ಜಿಲ್ಲಾ ಆಗಲಿ ಲಕ್ಷ್ಮಣ ಅವರು ಶುರು ಮಾಡಿದರು. ಹೀಗಾಗಿ ಏನಪ್ಪ ಇದು ಎಲ್ಲ ನಮ್ಮ ಜಿಲ್ಲಾ ಆಗಲಿ ಅನ್ನುವಂಥ ವಿಚಾರ ಬಂದಾಗ ಸ್ವಲ್ಪ ಹೀಗಾಗಿ ಲಕ್ಷ್ಮಣ ಸೌದಿಯವರು ಅಸಿನಿ ಭಾಳ ದೂರ ಆಗ್ತದೆ ಬೆಳಗಾವಿ ಮತ್ತು ಗೋಕಾಕಗಳಿಂದ, ನಮ್ಮದು ಜಿಲ್ಲಾ ಮಾಡಿದ್ರೆ ಯೋಗ್ಯ ಅದ. ಇವರೆಲ್ಲರೂ ಹೀಗೆ ಮಾಡಿದಾಗ ಇವತ್ತು ಎಷ್ಟು ಅದಪ್ಪ ಇಲ್ಲೇ ಗೋಕಾಕ್, ಚಿಕ್ಕೋಡಿ, ಬೈಲಹೊಂಗಲ, ಅಥರಿ, ನಾಲ್ಕು ಬೆಳಗಾವಿ ಅಂದಿ ಒರಿಜಿನಲ್ ಇದ್ದೇ ಇರುತ್ತೆ, ಐದು ಜಿಲ್ಲೆಗಳಾಗುವು ಈ ಡಿಮಾಂಡ್ಸ್ ಇವತ್ತು ಎದ್ದು ನಿಂತಿದ್ದಾವ. ಇದು ಒಂದು ರೀತಿ ಸರಿನ ಇಲ್ಲಂತಲ್ಲ, ಯಾಕಂದರೆ ಮೂಲತಃ ನಮ್ಮ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಆದಷ್ಟು ಜನರ ಸಮೀಪ ಆಗಬೇಕು, ಜಿಲ್ಲಾ ಆಗಲಿ ತಾಲೂಕಾಗಲಿ ಅಲ್ಲಿ ಆಡಳಿತ ಸಮೀಪ ಬರಬೇಕು ಅನ್ನೋದು ಬಹಳ ದಿವಸಗಳ ವಾದ. ಮತ್ತು ಜನಸಂಖ್ಯೆ ಹೆಚ್ಚಾಗಿದ್ರೆ ಇವತ್ತು ಸಾಕಷ್ಟು, ಹಿಂದಿನಿಂದಲೂ ಎರಡು ಮೂರು ಪಟ್ಟು ಜನಸಂಖ್ಯೆ ಹೆಚ್ಚಾಗಿದೆ, ಜನರ ಬೇಡಿಕೆಗಳು ಹೆಚ್ಚಾಗಿದ್ದಾವೆ. ಜನಕ್ಕೆ ಪ್ರತಿಯೊಂದು ತಾಲೂಕಿನ ಜನಕ್ಕೂ ಹೌದಪ್ಪ ಒಂದು ಹಂತಕ್ಕೆ ಬಂದಿರೋದು ನಮ್ಮ ಜಿಲ್ಲೆ ಯಾಕಬಾರ್ದು ಆಸೆ ಹುಟ್ಟಿರೋದು ತಪ್ಪಂತಲ್ಲ ಆಸೆ ಸಹಜ ಅದ. ನಾವು ಒಂದು ಕಾಲಕ್ಕೆ ಬಳತನದ ಇದ್ದಾಗ ಚಾಪ್ ಮೇಲೆ ನೆನೆ ಮಲಗ್ತಾ ಇರ್ತೀವಿ, ಚಾಪ್ ಬಂದ ತಕ್ಷಣ ನಾವು ಮತ್ತಿಲ್ಲಪ್ಪ ಒಂದಿಷ್ಟು ಮೆತ್ತನ ಹಾಸಿ ಅದ್ರ ಒಳಿತೀವಿ, ಅದು ಬಂದ ತಕ್ಷಣ ಗಾದಿ ಬೀಳ್ತದೆ ಅಜೀವ, ಅದರ ನಂತರ ಕಾಟ ಹೀಗೆ ಇದು ಐದು ಕಾರಣ. ಹಂಗೆ ಈ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕಾದಂಥವ್ರು ಕೆಲವೊಂದು ಇಲ್ಲಿ ಸಮೃದ್ಧವಾಗಿದ್ದಾವೆ, ಒಳ್ಳೆ ಪ್ರಗತಿಯನ್ನು ತೋರಿಸ್ತದೆ. ಇವೆಲ್ಲ ಈಗ ನಾ ಹೇಳಿದಂಥ ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಇವತ್ತು ಚಿಕ್ಕೋಡಿನ ಸಾಕಷ್ಟು ಬೆಳೀತಾ ಇದೆ. ಅದೇ ಕಾಲಕ್ಕೆ ಗೋಕಾಕ್ ಅಂತ ಅದು ಬೆಳೀತಾ ಇದೆ. ಅದಕ್ಕೆ ಮೂರು ಆಯೋಗಗಳು ಸಪೋರ್ಟ್ ಅದ. ಜೊತೆಗೆ ಮೊದಲಿಂದನೂ ನಮ್ಮ ಬೈಲಹೊಂಗಲ ಇದ್ದಿದ್ದು ವಿಭಾಗೀಯ ಪೀಠ ಆಗಿದ್ದು
ವಿಭಾಗೀಯ ನೆಲದಗಟ್ಟನೆ ನಮ್ಮನ್ನು ಜಿಲ್ಲಾ ಮಾಡ್ರಿ ಅಂತ ಅವ್ರು ಹಾಕ್ತಾಯಿದ್ರು. ಇಂಥ ಆಗಿದ್ದು ಅದ ಯಾಕಂದ್ರೆ ಜಮಖಂಡಿಗೆ ಜಿಲ್ಲಾಗು ತಪ್ಪಿದ್ದೆ ಈ ಕಾರಣದಿಂದ. ಮೂಲತಃ ಪಾಪ ಜಮಖಂಡಿಗೆ ಮೊದಲು ಅದೇ ಜಿಲ್ಲೆ ಆಗಬೇಕಾಗಿತ್ತು. ಆದರೆ ಬಿಜಾಪುರ ಆದಿಶಾಹಿಗಳು ಆಡಿದ್ದು ಅನ್ನೋ ಕಾರಣಕ್ಕೂ ಮತ್ತೆ ಕಾರಣಕ್ಕೂ ಬಿಜಾಪುರ ಆಗೋಗ್ಬಿಡ್ತು. ನಂತರದಲ್ಲಿ ಇನ್ನೇನು ಜಿಲ್ಲಾ ಆಗಬೇಕು ಅನ್ನೋ ಸಂದರ್ಭದಲ್ಲೇ ಅಷ್ಟರೊಳಗೆ ಬಾಗಲಕೋಟೆಯನ್ನು ವಿಭಾಗೀಯ ಪೀಠ ಮಾಡಿದರು. ಆಗ ಅಲ್ಲಿ ಬಾಗಲಕೋಟೆ ಜನ ಇಲ್ಲ ನಮ್ಮ ಜಿಲ್ಲಾ ಆಗಬೇಕಂತ ಅವ್ರು ಬಿಡಿದಾಗ ಸಹಜವಾಗಿ ವಿಭಾಗದ ಬಾಗಲಕೋಟೆಯನ್ನು ಜಿಲ್ಲಾ ಮಾಡಿದರು. ಈಗ ಅವತ್ತು ಪಾಪ ಅನಾಥ ಪ್ರಜ್ಞೆಯಿಂದ ಜಮಖಂಡಿ ಉಳಿದ್ಬಿಟ್ಟಿದ್ದು. ಇವತ್ತು ಅಲ್ಲಿ ಜಮಖಂಡಿ ಮಾಡಿದರೆ ಯೋಗ್ಯ ಜಿಲ್ಲಾ ಇಲ್ಲಂತಲ್ಲಪ್ಪ, ಭಾಳ ದಿನಗಳ ಆಸೆ ಅಲ್ಲಿ ಜನರು. ಈಗ ನಮ್ಮ ಬೈನಗಳು ಜನರು ಅದನ್ನು ಕೇಳ್ತಾ ಇದ್ದಾರೆ, ನಮ್ಮ ಜಿಲ್ಲಾ ಮಾಡ್ರಿ ಅಂತ. ಯಾಕೆ ಮಾಡಬಾರ್ದು? ಅದನ್ನು ಯಾಕೆ ಮಾಡಬಾರ್ದು? ದೂರ ಆಗ್ತದಲ್ಲ, ಒಂದು 50 ಕಿಲೋಮೀಟರ್ ಸುತ್ತಮುತ್ತ ಇತ್ತಪ್ಪ ಅಂದ್ರೆ ಜಿಲ್ಲೆಗೆ ಹೋಗುವಂಥ ಜಿಲ್ಲಾ ಕೇಂದ್ರ ಸ್ಥಳಕ್ಕೆ ಹೋಗುವ ಜನಕ್ಕೆ ಅನುಕೂಲ ಆಗ್ತದೆ, ವ್ಯವಹಾರಗಳು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಜಿಲ್ಲೆ ಜಿಲ್ಲೆನ ಯಾವಾಗಲೂ ಯಾಕೆ ಮಾಡ್ಕೊಡ್ಬಾರ್ದು? ಒಂದು 50 ಕಿಲೋಮೀಟರ್ ಸುತ್ತಮುತ್ತ ಪರಿಧಿ ಹಾಕ್ಕೊಂಡು ಇವೇನು ಕೇಳ್ತಾ ಇದ್ದಾರೆ, ಈ ಜಿಲ್ಲೆಗಳನ್ನು ಯಾಕೆ ಮಾಡಬಾರ್ದು ಅಂತ. ಇಲ್ಲಾಂದ್ರೆ ತಿಕ್ಕಾಟ ಶುರು ಆಗ್ತದೆ ರೀ, ಇಲ್ಲಾಂದ್ರೆ ಯಾರ್ದೂ ಇಲ್ಲ, ನಮ್ಮದು ಇಲ್ಲ ನಿಮ್ಮದು ಇಲ್ಲ. ಹಿಂಗಾಗೋದ್ರಿಂದ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಭಾಳ ಕಷ್ಟ ಆಗ್ತದೆ ಅಂತ. ಯಾಕೆಂದರೆ ಅಥಣಿಯಿಂದ ಬೆಳಗಾವಿ ಹೋಗೋದಾಗಲಿ, ಅದು ಬೆಳಗಾವಿ ಜನ ಅಥಣಿಗೆ ಹೋಗೋದಾಗಲಿ, ಬೈನಗೋಲಿಂದ ಎಲ್ಲದು ಏನಲ್ಲ. ಇವತ್ತು ಬೈನಗೋಲಿಂದ ಡಿಮಾಂಡ್ ಏನದಪ್ಪ ಅಂದ್ರೆ ಅವ್ರದ್ದು, ಇಲ್ಲ ನೀವು ಜಿಲ್ಲೆ ಹೊಡಿಬೇಡ್ರಿ, ಬೆಳಗಾವಿ ಉಳಿಲಿ, ನಾವು ಕೇಳೋದಿಲ್ಲ ಅಂತ. ಇದೇನಿದು ಅಂತ ಒಂದು ದೊಡ್ಡ ಪ್ರಶ್ನೆಯೂ ಬರ್ತದೆ ಬೈನಗೋಲ್ ಜನರಿಗೆ ಕೇಳುವಂಥದ್ದು, ಜನಸಾಮಾನ್ಯ ಕೇಳುವಂಥದ್ದು. ಅದಾದರೆ ನೀವು ಬೆಳಗಾವಿ ಹೊಡೆಯೋದು ಬೇಡ ಅಂದ್ರೆ ನಮ್ದು ಏನು ಬೇಡ್ರಿ ಅಂತೀರಿ, ಬೆಳಗಾವಿ ಹೊಡೆಯೋದ್ರೆ ನಮಗೂ ಮಾಡ್ರಿ ಅಂತೀರಿ, ಯಾಕೆ ಹಿಂಗೆ ಅಂತ. ನೋಡ್ರಿ, ಕೆಲವು ದಿನ ರಾಜಕೀಯ ಭಯನೋ ಮತ್ತೆ ಇರ್ಬೋದು ಎಲ್ಲರಲ್ಲೂ, ಅವ್ರವ್ರು ಬೆಳೆದು ಅವ್ರಿಗೆ ಬಿಟ್ಟಂತ ವಿಷಯ. ಯಾರನ್ನೂ ನಾವು ಯಾರ್ದು ಕೈಯಲ್ಲೇ ನಾವು ಉಳಿತೀವಿ ಅನ್ನೋಂಥದ್ದು ಮತ್ತೇನೋ ಕಾರಣ ಆಗಿರ್ಬೋದು. ಇವತ್ತು ಉಳಿದಿಲ್ಲ, ಇಡೀ ಜಿಲ್ಲೆ ತುಂಬ ಎಬ್ಬಿಸಿದ್ದಾರೆ ಯಾರಾದರೂ. ಒಂದು ಕಾಲಕ್ಕ ವಿ ಎಲ್ ಪಾಟೀಲ್ ಸಲುವಾಗಿ ಭಯ ಪಡ್ತಿದ್ರು ಉಳಿದವರು, ಇವತ್ತು ಜಾರಕಿಹೊಳಿ ಸಹೋದರ ಸಲುವಾಗಿನೂ ಪಡ್ತಿದ್ರು. ಇವತ್ತು ಅವರು ರಾಜಕೀಯವಾಗಿ ಸಾಕಷ್ಟು ಮನಃಪರಿವರ್ತನೆ ಮಾಡ್ಕೊಂಡಿದ್ದಾರೆ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಈ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಜನ ಅಂದ್ಕೊಳ್ತಾ ಇದ್ದಾರೆ. ಮತ್ತು ಇಂಥ ಸಂದರ್ಭದಲ್ಲಿ ನನಗಂತೂ ಈ ಒಂದು ಪ್ರಶ್ನೆ ಆಗಿ ಬೈನಗಳ ಬಗ್ಗೆ ಬಂದ ಈ ಪ್ರಶ್ನೆ, ಬೆಳಗಾವಿ ಹೊಡೆದಿದ್ರೆ ನಮ್ಮದು ಮಾಡ್ರಿ, ಇಲ್ಲ ನಮಗೆ ಬೇಕಾಗಿಲ್ಲ ಹಂಗೆ ಇರ್ತೀವಿ. ಈ ವಾದ ವಿತ್ತಂಡ ವಾದ ಅಂತ ಆಗ್ತದೆ. ಅಭಿವೃದ್ಧಿ ದೃಷ್ಟಿಯಿಂದ ಕೇಳ್ತಾ ಇದ್ದರೆ ಅಡ್ಡಿಲ್ಲ, ಬೈನಗಳು ಮಾಡೋಣ ಮಾಡ್ರಿ, ಜನರ ಬೇಡಿಕೆ ಅದ. ಒಂದು 3-4 ಜಿಲ್ಲೆಗಳಾಗಲಿ, 5 ಜಿಲ್ಲೆ ಆಗಲಿ, ಒಂದು 50 ಕಿಲೋಮೀಟರ್ ಪರಿಧಿ ಹಾಕೊಂಡು ಮಾಡಿದರೆ ಅಲ್ಲಿಯೂ ಅಭಿವೃದ್ಧಿ ಆಗ್ತಾವೆ. ಮತ್ತು ಮೂಲತಃ ಡಿಸೆಂಟ್ರಲೈಸ್ ಪವರ್ ಮಾಡುವಂಥದ್ದು, ಪ್ರತಿ ಒಂದು ಹಳ್ಳಿಗೂ ಅಧಿಕಾರ ಸಿಗಲಿ ಅನ್ನೋ ಕಾರಣಕ್ಕಾಗಿ ಜನ ಅಲ್ಲಿ ತಮ್ಮ ವ್ಯವಹಾರಗಳು ಅಲ್ಲೇ ಮಾಡಲಿ ಅಂತ, ದೂರದವರೆಗೆ ಹೋಗೋದು ಬೇಕಾಗಿಲ್ಲ ಅಂತ. ಮತ್ತು ಜಿಲ್ಲಾ ಇದರಲ್ಲಿ ಮಾರ್ಕೆಟ್ ಬೆಳೀತದೆ, ವ್ಯವಹಾರಗಳು ಬೆಳೀತದೆ, ವ್ಯಾಪಾರ ಬೆಳೀತದೆ, ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗ್ತದೆ. ಮತ್ತು ಆಡಳಿತ ಸಮೀಪ ಇರೋದರಿಂದಾಗಿ ಅಂಥ ಒಂದು ಏನಪ್ಪ ಅಂದರೆ ಒಳ್ಳೆಯ ಆಡಳಿತವನ್ನು ಆ ರಾಜ್ಯಗಳು ಕೊಡಬೇಕಾಗ್ತದೆ. ಹೌದು, ಖರ್ಚು ಬರ್ತದೆ, ತಾಲೂಕು ಮಾಡಬೇಕಾದ್ರೆ ಖರ್ಚು ಬರ್ತದೆ, ಜಿಲ್ಲೆ ಮಾಡಬೇಕಾದ್ರೆ ಖರ್ಚು ಬರ್ತದೆ. ಖರ್ಚು ಆಗಲಿಲ್ಲ, ಖರ್ಚು ಆದರೆ ಅಭಿವೃದ್ಧಿ ಸಲುವಾಗಿ ಆಗಿರ್ತದೆ, ಲೋಕಲ್ ಆ ದುಡ್ಡು ಅಲ್ಲಿ ಇನ್ವೆಸ್ಟ್ ಆಗ್ತಿರ್ತದೆ. ಇವರು ತಮ್ಮ ಟ್ಯಾಕ್ಸ್ ತುಂಬಿರ್ತಲ್ಲ, ಟ್ಯಾಕ್ಸ್ದೊಳಗೆ ಇದು ಎಲ್ಲ ಆಗಿ ಹೋಗ್ತಾವೆ. ಮತ್ತು ಭಾಳ ಸಮೀಪ ಆಗ್ತದೆ ಆಡಳಿತ, ಎಲ್ಲನೂ ಹೋಗಿ ಮುಟ್ಲಿಕ್ಕೆ ಸಾಧ್ಯದ. ಇದರಿಂದಾಗಿ ಈ ಒಂದು ರೀತಿಯಿಂದ ನೋಡ್ರಿ, ವಿಶೇಷವಾಗಿ ನಾವು ಒಂದಿಷ್ಟು ಹಂಗೆ ಸರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋ ವಿಚಾರದಿಂದ, ಬೆಂಗಳೂರು ಸಮೀಪ ಇತ್ತು ಜನರಿಗೆ ಆ ಹಿಡ್ದಾಗ ಏನಾಯ್ತಪ್ಪ ಅಂದ್ರೆ, ಬೆಂಗಳೂರು ಸುತ್ತಮುತ್ತಲಿನವ್ರನ್ನ ಆ ಏರಿಯಾ ಬೆಳೆಸಿಬಿಟ್ರು ಅದನ್ನು, ಮೈಸೂರು ಮತ್ತು ಬೆಂಗಳೂರು. ಅದೋ ಒಂದು ಏನಾಗಿಬಿಡಿದಪ್ಪ ಅಂದ್ರೆ, ನಂತರ ನಮಗೆ ಉತ್ತರ ಕರ್ನಾಟಕದ ಸಪರೇಟ್ ಬಂದ್ರೆ ನಮಗೆ ಏನು ಕೊಡ್ರಪ್ಪ ಅಂತಂದ್ರೆ ರಾಜಧಾನಿ ಕೊಡ್ರಿ ನಮಗೂ ಅಂತ ಇವ್ರು ಡಿಮಾಂಡ್ ಮಾಡಲಿಕ್ಕೆ. ಯಾಕಂದರೆ ಅಭಿವೃದ್ಧಿನೇ ಇಲ್ಲ ಉತ್ತರ ಕರ್ನಾಟಕದ ಭಾಳ ವರ್ಷಗಳವರೆಗೆ. ಕಡೆ ಕಲ್ಯಾಣ ಕರ್ನಾಟಕ ಮಾಡಿಕೊಂಡು ಅದಕ್ಕೆ ಒಂದೇನೋ 3G1G ಮಾಡಿ ಅವ್ರದ್ದು ಅಭಿವೃದ್ಧಿ ಏನೋ ಒಂದಿಷ್ಟು ಫಂಡ್ ಇಟ್ಟರು. ಇವು ಸ್ವಲ್ಪ ಏನೋ ಕಲಬುರಗಿ ಆಯಿತು, ಮತ್ತೇನಾಯಿತು, ಸುತ್ತಮುತ್ತ ಏರಿಯಾಗಳು ಡೆವಲಪ್ ಆಗ್ತಾ ಇದ್ದಾವೆ, ಬಿಜಾಪುರ ಡೆವಲಪ್ ಆಗ್ತಾ ಇದೆ, ಹಿಂದುಳಿದ ಪ್ರದೇಶ ಪಾಯ್ದು 7 ಜಿಲ್ಲೆಗಳು ಕೊಡ್ಕೊಂಡು ಒಂದೇನು ಮಾಡಿದಾರೆ. ಹೀಗಾಗಿ ಇವತ್ತು ಆಯಾಯ ಈಗ ನೋಡ್ರಿ, ಇನ್ನೊಂದು ಮಾತು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ, ಬೆಂಗಳೂರು ಯಾವ ರೀತಿಯಾಗಿ ಬೆಳೀತಾ ಇದೆ ಆ ರೀತಿಯಾಗಿ ಹುಬ್ಬಳ್ಳಿ ಬೆಳೀತಾ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಸೆಂಟ್ರಲೈಸ್ ಆಗ್ತದಂತ, ಅದರಲ್ಲಿ ಓಡಾಡೋದ್ರೊಳಗೆ ನೀವು ಡಿವೈಡ್ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ಕಡೆ ಎಲ್ಲ ಡೆವಲಪ್ಮೆಂಟು ಆಗ್ತಾವೆ. ಇನ್ನು ಡೆವಲಪ್ಮೆಂಟ್ ಅಂದರೆ ಏನು ಅದನ್ನೊಂದು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಡೆವಲಪ್ಮೆಂಟ್ ಅಂದರೆ ಮುಖ್ಯವಾಗಿ ಆಧುನಿಕತೆಗೆ ಹೊಂದ್ಕೊಂಡು ಹೋಗುವಂಥದ್ದು, ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು, ಎಲ್ಲರೂ ಒಳ್ಳೆ ಬದುಕು ಮಾಡುವಂಥದ್ದು, ಸಾಮಾನ್ಯ ಬಿತ್ತಿರುವಳಿಕೆ ಅದು. ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ, ಜೊತೆಗೆ ಇವತ್ತಿನ ಸ್ಪರ್ಧಾ ಯುಗದಲ್ಲಿ ಎಲ್ಲರೂ ಸಮಸಮವಾಗಿ ಹೋರಾಟ ಮಾಡುವಂಥದ್ದಪ್ಪ ಅಂತೇಳಿ. ಇವು ಸಣ್ಣ ಜಿಲ್ಲೆಗಳನ್ನ ಮಾಡೋದ್ರಿಂದ ಆಯಾ ಜಿಲ್ಲೆ ಕೇಂದ್ರ ಪರಿವರ್ತನೆ ಆಗೋದ್ರಿಂದ ಅಲ್ಲಲ್ಲೇ
ಏನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಡೆವಲಪ್ಮೆಂಟ್ ಆಗ್ತಾವೆ, ಶಿಕ್ಷಣಕ್ಕಾಗಲಿ ಮತ್ತೇನೋ ಆಗಲಿ. ಹೌದು, ಇನ್ವೆಸ್ಟ್ಮೆಂಟ್ ಅಂದ್ರೆ ಇಲ್ಲಂತಲ್ಲ, ಮತ್ತು ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಒಂದು 100 ವರ್ಷ ತನಕ ಉಳಿಬೇಕಾಗಿತ್ತು, ಬಂದು ಒಳ್ಳೆ ಮನೆ ಕಟ್ಟಬೇಕಾಗ್ತದೆ, ಅದಕ್ಕೆ ಖರ್ಚಾಗ್ತದೆ, ಆದರೆ ಒಂದು 100 ವರ್ಷ ತನೂ ಅದ್ರ ಬದುಕ್ಬೋದು, ಬಾಳ್ಬೋದಲ್ರಿ. ಹಂಗೆ ಜಿಲ್ಲಾನು ಅದಕ್ಕೆ ಚಿಕ್ಕೋಳಿ ಜಿಲ್ಲಾ ಮಾಡಿರಿ, ಗೋಕಾಕು ಮಾಡಿರಿ. ಗೋಕಾಕ್ ಮತ್ತು ಚಿಕ್ಕೋಳಿ ಜೊತೆಗೆ ಅತ್ಯಂತ ಅವಶ್ಯವಾದ ನೀಡಿ ಯಾವುದು ಬಯಲುಗಳಾದ್ರೆ ಬಯಲು ಮಾಡಿರಿ, ಅದೇ ಕಾಲಕ್ಕೆ ಅತ್ನಿನೂ ಮಾಡಿರಿ. ಅತ್ನಿ ಅವ್ರು ಬೇಡ್ತಾ ಇದ್ರಿ ಇವತ್ತಿನ ಹೊಸ ಬೇಡಿಕೆ ಸುಖವಾಗಿ ಇತ್ತೀಚೆಗೆ ಅವ್ರಿಗೆ ನಾವು ಜಿಲ್ಲಾ ಆದರೆ ಒಳ್ಳೆಯದಪ್ಪ, ದೂರ ಯಾಕೆ ಹೋಗೋದು ಎಲ್ಲ ಕಡೆ ಅಂತೆ. ಮತ್ತು ಬೇರೆ ಹೋಗೋದವ್ರು ನಾವು ಗೋಕಾಕ್ ಯಾಕೆ ಹೋಗ್ಬೇಕು ಅನ್ನೋದು ಅವ್ರ ತಲೆಯಲ್ಲೋದು ಅದಾವೆ. ಇವಿಲ್ಲ ಅಂತಲ್ಲ, ಪೂರ್ವಾಗ್ರಹ ಪೀಠಿತ ಒಂದು ವಿಚಾರಗಳು ಇದ್ದೇ ಇರ್ತಾವೆ. ಆ ದೃಷ್ಟಿಯಿಂದ ನಾವು ಜಿಲ್ಲೆ ಹೊಡೀರಿ ಅಂತ ಹೇಳ್ತಾ ಇಲ್ಲ, ಆದರೆ ಆಡೆ ದೃಷ್ಟಿಯಿಂದ ಒಳ್ಳೇದಾಗ್ತಾಯಿದ್ರೆ ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಒಂದು ಕ್ರೈಟೇರಿಯಾ ಹಾಕ್ಕೊಂಡು ಮ್ಯಾಕ್ಸಿಮಮ್ 100 ಕಿಲೋಮೀಟ್ರ್ ಒಳಗೆ ಬರುವಂಥದ್ದು ಅವ್ನು ಜಿಲ್ಲಾ ಮಾಡಿದರೆ ಯೋಗ್ಯನು. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗತ್ತಲ್ಲ ಇವತ್ತು, ಮತ್ತು ಇವತ್ತು ಇದು ಡಿಮಾಂಡ್ ಅದು ಇವತ್ತು ಪಾರ್ಲಿಮೆಂಟ್ ಮುಂದೆ ಇಲ್ಲ. ಈ ಒಂದು ಏನಪ್ಪ ಅಂತಂದ್ರೆ MP ಸೀಟ್ಗಳನ್ನು ಇನ್ನೂ ಹೆಚ್ಚು ಮಾಡಬೇಕು, ಯಾಕೆ ಜನಸಂಖ್ಯೆ ಹೆಚ್ಚಾಗಿದೆ. ಒಂದು ಕ್ಷೇತ್ರಗಳು 18 ಲಕ್ಷ 20 ಲಕ್ಷ 30 ಲಕ್ಷ ಹೋಗ್ತಾಯಿದ್ದಾವೆ MP ಸೀಟುಗಳು, ಅವುಗಳನ್ನು ಹೊಡಿಬೇಕು, ಜಿಲ್ಲಾ ಮಾಡಬೇಕು ಅನ್ನೋದು ಭಾಳಷ್ಟು ಡಿಮಾಂಡ್ ಇದಾವೆ. ಅಲ್ಲೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ, ಮುಂದಿನ ದಿನಗಳು ಅದು ಬರ್ಬೋದು. ಈಗಾಗಿ ಅದಕ್ಕೆ ಸರ್ವೆ ಮಾಡಿಸುವಂಥದ್ದು ಎಲ್ಲ ನಡೆದು ಆ ದಿಶೆಯಲ್ಲೇ ಗೋಕಾಕ್ ಮತ್ತು ಚಿಕ್ಕೋಳಿ ಜೊತೆಗೆ ಬೈಲಂಗಲು ಮಾಡಿದ್ರೆ ಅಡ್ಡಿಯಿಲ್ಲ, ಅಥಿನಿ ಮಾಡಿದರೂ ಅಡ್ಡಿಯಿಲ್ಲ. ಇನ್ನು ಕೇಳಿದ್ರೆ ಅಂದ್ರೆ ಹಮ್ದೂರ್ದವ್ರು ಕೇಳ್ಬೋದು, ಇಲ್ಲ ಅಂತಲ್ಲ ನಮಗೂ ಒಂದು ಸಪ್ರೇಟ್ ಜಿಲ್ಲಾ ಕೊಡ್ರಿ ಅಂತ ಹೇಳೋದು ತಪ್ಪಂತಲ್ಲ. ಆದರೆ ಇವೆಲ್ಲ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇವನ್ನೆಲ್ಲ ವಿಚಾರ ಮಾಡಿದಾಗ ಸಹಜವಾಗಿ ಜಿಲ್ಲೆಗಳು ಸಣ್ಣವಾದ್ರೆ ಅದು ಚಿಕ್ಕದಾದ್ರೆ ಇನ್ನಷ್ಟು ಹೆಚ್ಚು ಅನುಕೂಲಗಳಾಗ್ತಾವೆ. ಮತ್ತು ಅಲ್ಲಲ್ಲಿ ಅನೇಕ ಮತ್ತು ಬೇರೆ ಬೇರೆ ನಾಯಕರು ಹುಟ್ಟುವಂಥ ಸಾಧ್ಯತೆಗಳು ಇರ್ತಾವೆ, ಒಳ್ಳೆಯ ನಾಯಕರು ಬರುವ ಸಾಧ್ಯತೆಗಳು ಇರ್ತಾವೆ. ಈಗ ಒಂದೊಂದು ಕುಟುಂಬ ಬೆಳೆದು ನಿಂತುಬಿಟ್ಟಿರ್ತಾರೆ ಜಿಲ್ಲೆ ವ್ಯಾಪ್ತಿಯಾಗಿ, ಅವ್ರು ಎಲ್ಲಿ ಹೋದ್ರೆ ಅವ್ರೇ ಕಾಣ್ತಾ ಇರ್ತಾರೆ, ಅದು ತಪ್ಪದಂತ. ಒಂದು ಇಲ್ಲಿ ಉದ್ದೇಶ ಏನಪ್ಪ ಅಂದರೆ ಡಿಸೆಂಟ್ರಲೈಸ್ ಆಫ್ ದ ಪವರ್ದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಅಧಿಕಾರ ವಿಕೇಂದ್ರೀಕರಣ ಆದರೆ ಅನೇಕ ಒಂದಿಷ್ಟು ಏನಪ್ಪ ಅಂದರೆ ಅಭಿವೃದ್ಧಿ ಜೊತೆಗೆ ಅಲ್ಲಲ್ಲಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಜನರು ಬೆಳೀತಾರೆ, ಎಲ್ಲರೂ ಶಿಕ್ಷಣ ಸಿಗುವಂಥದ್ದು, ಅದೇ ಕಾಲಕ್ಕೆ ಎಲ್ಲರಿಗೂ ಏನಪ್ಪ ಅಂತಂದರೆ ಇವತ್ತು ನೋಡಿ ಒಂದು ಸಣ್ಣದಾಗ್ತದೆ ಎಷ್ಟು ಉಪಯೋಗ ಆಗ್ತದೆ. ಭಾಳಷ್ಟು ದೊಡ್ಡ ದೇಶದ ಆದರೂ ಬಡತನದಲ್ಲಿ ಅತ್ಯಂತ ಹಿಂದಿದ್ದೀನೋ ಇವತ್ತು ಹೇಳ್ಬೋದು ಸರ್, ಇವತ್ತು ಏನು 5 ನಂಬರ್ ಇದ್ದೀವಿ ಅಂತ ಅದಿರಲಿ. ಆದರೆ ಇವತ್ತೊಂದು ಇಸ್ರೇಲ್ ಒಂದು ಸಣ್ಣ ದೇಶ, ಬೆಳಗಾವಿ ಜಿಲ್ಲೆ ಅಷ್ಟು ಆಗ್ಬೋದು, ಭಾಳ ಬೆಂಗಳೂರು ನಗರದಷ್ಟು ಇರ್ಬೋದು, ಅದು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಒಂದು ಮಗ್ಗಲು ಮುಳದಂಗೆ ಆಗಿದೆ. ಕಾರಣ ಅಂದರೆ ಅಲ್ಲಿ ಅಭಿವೃದ್ಧಿ ಸಾಕಷ್ಟು ಆಗಿದೆ, ಕಾರಣ ಅಂದರೆ ಸಣ್ಣ ದೇಶ ಇರೋದ್ರಿಂದ ಅದು ಯುರೋಪ್ ಖಂಡದ ಅನೇಕ ದೇಶ ನೋಡ್ರಿ, ಸಣ್ಣ ಸಣ್ಣ ಅದರ ಭಾಳ ಡೆವಲಪ್ ಆಗಿದಾವೆ. ಹಂಗೆ ಚಿಕ್ಕ ಚಿಕ್ಕ ಜಿಲ್ಲೆಗಳನ್ನ ಮಾಡಿ ಅವುಗಳ ಕೇಂದ್ರ ತಗೊಂಡು ಅಲ್ಲಿ ಸುತ್ತಮುತ್ತ ಹಳ್ಳಿಗಳು ತಾಲೂಕುಗಳು ಮತ್ತು ಹೊಸ ಹೊಸ ತಾಲೂಕುಗಳನ್ನ ಮಾಡಿದರೆ ಅಲ್ಲಿ ಇನ್ನೂ ಅನೇಕ ಬೆಳವಣಿಗೆಗಳಾಗ್ತವೆ. ಕೌಜುರಿಗೆ ಪಾಪ ಎಷ್ಟೋ ವರ್ಷ ಕೇಳ್ತಾ ಇದ್ದಾರೆ ಏನು ನಮ್ಮ ಜಿಲ್ಲಾ ಮಾಡಿರಿ, ಮತ್ತು ನಿಜವಾಗಿಯೂ ಐತಿಹಾಸಿಕವಾಗಿ ಕೌಜುರಿಯನ್ನು ಮಾಡಬೇಕಾಗಿತ್ತು ತಾಲೂಕಿನಾಗೆ, ಇಲ್ಲಿವರೆಗೆ ಆಗ್ತಾಯಿಲ್ಲ. ಮೂಡೂರಿಗೆ ಜೋರ್ದಾರಾಗಿ ಬೆಳೀತು, ಧನದ ಪೇಟೆ ಆಯಿತು, ಮತ್ತೇನಾಯಿತು, ಜಬರ್ದಸ್ತಾಗಿ ಬೆಳೆದ ಅದು ಜಿಲ್ಲಾ ಆಗಿ ಇದು ತಾಲೂಕಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ಈಗ ಗೋಕಾಕನೂ ಜಿಲ್ಲಾ ಆಗಲಿ ಅಂತ ಸಾಕಷ್ಟು ದಿನಗಳ ಬೇಡಿಕೆ ಅದು, ಇಲ್ಲೂ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಅಷ್ಟು ಆಗಬೇಕಾಗಿಲ್ಲ. ಮತ್ತು ಬೇರೆ ಚಿಕ್ಕೋಡಿನೂ ಡೆವಲಪ್ ಆಗ್ತಾಯಿದೆ, ಬೈಲಂಗಲು ಅಡ್ಡಿ ಇಲ್ಲ, ವಿಭಾಗಿ ಪೀಠ ಅದ, ಅತ್ರಿನೂ ದೂರ ಅದ ಬೆಳಗಾವಿಯಿಂದ ಮತ್ತು ಗೋಕಾಕದಿಂದ. ಅದಕ್ಕೆ ಎಲ್ಲ ನೆದರಲ್ಲಿ ಇಟ್ಕೊಂಡು ಸುಮ್ಮನೆ ನಾವು ಅವರು ಕೇಳ್ತೀವಿ. ಈಗ ನೋಡಿರಿ ಗೋಕಾಕದ ಮತ್ತು ಚಿಕ್ಕೋಡಿ ಕೇಳೋಕ್ಕೆ ಶುರು ಮಾಡಿದರೆ ಬೈಲಂಗಲ್ದವ್ರು ಎದ್ದಿಲ್ಲ ಅವ್ರನ್ನ, ನಮ್ಮದು ಜಿಲ್ಲಾ ಮಾಡಿರಿ ಅಂತೇಳಿ, ಇಲ್ಲ ಬೆಳಗಾವಿ ಹೆಂಗೈತೆ ಹಂಗೆ ಹೇಳ್ರಿ ಅಂತೇಳೋರು. ಅಂದರೆ ಇದೆಂದು ಆಗ ಹೋಗೋದು ಕೆಲಸ ಅಂತ. ಅದಕ್ಕೆ ಅವ್ರು ಜಿಲ್ಲಾ ಮಾಡಿ ಕೊಟ್ಬಿಟ್ರೆ ಅವ್ರವ್ರ ಏರಿಯಾದಾಗ ಏನು ಮಾಡ್ತಾರಮ್ಮ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಅವರು ಬೈಲಂಗಲ್ದವ್ರಿಗೆ ಕೊಡ್ರಿ, ಅತ್ತಿನವ್ರಿಗೆ ಕೊಟ್ಬಿಡ್ರಿ, ಗೋಕಾಕ್ ಮತ್ತು ಚಿಕ್ಕೋಡಿಗೆ ಮೊದಲು ಕೊಡ್ರಪ್ಪ. ಭಾಳ ದಿನಗಳಿಂದ ಎರಡೂ ಜಿಲ್ಲೆ ಎರಡೂ ತಾಲೂಕುಗಳ ಬೇಡಿಕೆಗಳಿದ್ದಾರೆ, ಅದರಲ್ಲೂ ಗೋಕಾಕ್ ಅಂತ 3 ಆಯೋಗಗಳ ಸಪೋರ್ಟ್ ಅದಾವೆ. ಜೆ ಎಸ್ ಪಟೇಲ್ ಒಪ್ಪಿದಾಗ ಮುಗಿದು ಹೋಗಿದ್ರೆ ಮುಗಿದು ಹೋಗಿ ಬಿಡ್ತಿತ್ತು ಅದು, ಅದೇನೋ ಮತ್ತೆ ಗದ್ದರತ್ತಿ ಏನೇನೋ ಹಾಕಿ ಗದ್ದ ಉಳಿದು ಬಿಡುತ್ತೆ. ಇದಕ್ಕೆ ಇದು ಕರೆಕ್ಟ್ ಕಾರಣ ಇರ್ಬೋದು, ಆದರೆ ಮೇನ್ ಕಾರಣ ಅಂದರೆ ರಾಜಕೀಯನ ರಾಜಕೀಯ ಒಂದು ಏನು ಇಚ್ಛಾಶಕ್ತಿ ಕಡಿಮೆ ಇದ್ದಾಗ ಗೋಕಾಕ್ ತಾಲೂಕು ಆಗಲಿ ತಾಲೂಕು ಜಿಲ್ಲಾ ಆಗಲಿಲ್ಲ, ಆ ಭಾಗದಲ್ಲಿ ಚಿಕ್ಕೋಡಿಯಲ್ಲಿ ಇಚ್ಛಾಶಕ್ತಿ ಇದ್ದರು ಸಹಿತ ಗೋಕಾಕ್ ಸೀನಿಯರ್ ಏನಪ್ಪ ಡಿಮಾಂಡರ್ ಆಫ್ ದ ಡಿಸ್ಟ್ರಿಕ್ಟ್ ಈಗ ಗೋಕಾಕ್ ಜಿಲ್ಲಾ ಆಗಲಿ ಅಂತ ಮೊದಲು ಕೇಳಿದ್ದು, 3 ಆಯೋಗಗಳು ಒಪ್ಪಿಕೊಟ್ಟಿದ್ದು. ಹೀಗಾಗಿ ಗೋಕಾಕು ಇವತ್ತು ಸ್ವಲ್ಪ ಡೆವಲಪ್ಮೆಂಟ್ ಏನೋ ಹಿಂದಿನಷ್ಟು ಅದನ್ನೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಅದ, ಅದು ಉಳಿದ ನಾವು ಈ ಬಾಗಲಗುಡಿ ನೋಡಿದಾಗ ಸ್ವಲ್ಪ ಕಡಿಮೆ ನಮ್ಮದು ಕಂಪೇರ್ ಮಾಡಿದಾಗ, ಇನ್ನೂ ಆಗಬೇಕಾಗಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇದು ಜಿಲ್ಲಾ ಆದರೆ ಆಗ್ತದೆ ಅನ್ನೋದು ಒಂದು ಭರವಸೆ. ಯಾಕಂದರೆ ಒಂದು ಜಿಲ್ಲೆ ಒಂದು ಹೈವೇ ಇವು ಅದು ಅಂದ್ರೆ ಅಥವಾ ರೈಲ್ವೆ ಅದುಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ನೋಡಿ ಹುಬ್ಬಳ್ಳಿ ಜಂಕ್ಷನ್ ಯಾವ ರೀತಿ ಬೆಳೆದ,
ಧಾರವಾಡ ಯಾರು ಹುಬ್ಳಿ ಧಾರವಾಡ ಎರಡು ಕೂಡಿದ್ರು ಸಹಿತ ಹುಬ್ಳಿ ಹೆಚ್ಚು ಬೆಳೆದಿತ್ತು ಧಾರವಾಡಕ್ಕಿಂತಲೂ. ಕಾರಣ ಅಂದರೆ ಅಲ್ಲೇ ಹೈವೇನು ಕೂಡಿದವು, ಜೊತೆಗೆ ರೈಲ್ವೆನೂ ಕೂಡಿದ, ಜೊತೆಗೆ ಅಲ್ಲಿ ವ್ಯಾಪಾರ ಸಾಕಷ್ಟು ಮಾಡೋದ್ರಲ್ಲಿ ಬೆಳೀತಾ ಇದೆ. ಶೆಟ್ಟಿ ಬಿಟ್ಟಲ್ಲಿ ಪಟ್ಟಣ ಅಂತ ಅಂದರೆ ಇಲ್ಲಿ ವ್ಯಾಪಾರ ಎಲ್ಲಿರ್ತಾನೆ ಎಲ್ಲಿ ಹುಡುಗೋದು ಅಂದ್ರೆ ಪಟ್ಟಣಾಗಿ ಬೆಳೀತದೆ, ದೊಡ್ಡದಾಗಿ ಬೆಳೀತದೆ ಅಂತೇಳಿ ನಮ್ಮ ನಂಬಿಕೆಗಳು. ಹೀಗಾಗಿ ನಂಬಿಕೆ ಅಷ್ಟೆಲ್ಲ ವಾಸ್ತವ. ಅದಕ್ಕೆ ಇವತ್ತು ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯವರು ಇದೇ ಕಾರಣಕ್ಕೆ ಭಾಳ ಜಿಲ್ಲೆ ಮಾಡೋದಾಗ್ತದೆ ಅಂತ ಮುಂದೆ ಹಾಕೋದು ಹೋಗೋದ್ರಲ್ಲಿ ಏನು ಹೊರತಿಲ್ಲ, ಇದು ಹಿಂಗೆ ಬೆಳಗೋದು ಹೋಗೋದು. ನಂತರ ಅಸಮಾಧಾನ ಹೆಚ್ಚಾಗಿದ್ದಪ್ಪ ಅಂದ್ರೆ ಮತ್ತು ಸ್ಟ್ರೈಕು ಮತ್ತೇನೇನು ಸ್ಟ್ರೈಕ್ ಅಂದ್ಮೇತೆ ಒಂದು ಹಿಂಸಾ ರೂಪ ಪಡಿಬೋದು, ಮತ್ತೇನು ಮಾಡ್ಕೋಬೋದು, ಮತ್ತು ಸದಾ ಅಶಾಂತಿ ಇರೋದ್ರಿಂದ ಹಾಗೆ ಅಂಥ ಬೆಳವಣಿಗೆಗಳು ಸಹಿತ ಆಗುವುದಿಲ್ಲ. ಮತ್ತು ಇವತ್ತು ಗೋಕಾಕ್ ಜಿಲ್ಲೆ ಆದರೆ ವಿಶೇಷವಾಗಿ ನಾಳೆ ಇಲ್ಲಿ MBBS ಕಾಲೇಜು ಆಗ್ಬೋದು, PE ಕಾಲೇಜು ಆಗ್ಬೋದು. ಈಗ ಆಗಬೇಕಾಗಿತ್ತು ಇಷ್ಟೊಳಗೆ, ಆದರೂ ಯಾಕೋ ಏನೋ ಇಲ್ಲಿ ಆಗಿಲ್ಲ ಆ ರೀತಿ ಡೆವಲಪ್ಮೆಂಟ್ ಶೈಕ್ಷಣಿಕವಾಗಿ. ಮುಂದೆ ಆರೋಗ್ಯ ದೃಷ್ಟಿಯಿಂದ ಇನ್ನೂ ಇಂಪ್ರೂವ್ಮೆಂಟ್ ಸಾಕಷ್ಟು ಆಗಬೇಕಾಗಿತ್ತು. ಗೌರ್ಮೆಂಟ್ ಹಾಸ್ಪಿಟಲ್ ಅದು ಇಲ್ಲಿಲ್ಲ ಅಂತಲ್ಲ, ಅದು ಯಾವ ಪ್ರಮಾಣದಲ್ಲಿ ಇನ್ನೂ ಆಗಬೇಕಾಗಿತ್ತು, ಆಗಿಲ್ಲ. ಅದು ಜಿಲ್ಲೆ ಆಯಿತು ಅಂದರೆ ಇನ್ನೂ ಹೆಚ್ಚಿಗೆ ಆಗ್ತವೆ, ಹೆಚ್ಚಿಗೆ ಜನಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಜನಸಾಮಾನ್ಯರದು ಮತ್ತು ವಾಸ್ತವನೂ ಹೋ. ಅದಕ್ಕಾಗಿ ಈಗ ಮುಖ್ಯವಾಗಿ ಮತ್ತೊಮ್ಮೆ ಡಿಮ್ಯಾಂಡ್ ಹೇಳ್ತಾ ಇದೆ. ಅದಕ್ಕೆ ಈ ಸಲ ಹೆಂಗೋ ಉಸ್ತುವಾರಿ ಸಚಿವರು ಸದ್ಯ ಜಾರಕಿಹೊಳಿದ್ದಾರೆ, ಅವ್ರ ಜೊತೆ ಲಕ್ಷ್ಮೀ ಹೆಬ್ಬಾಳಕರ ಭಾಯಿಯವರು ಇದ್ದಾರೆ. ಈ ಕಾಲಕ ಇತ್ತು ಸತೀಶ್ ಅವರು, ಆ ಕಡೆ DKC ಅವರು, ಲಕ್ಷ್ಮೀ ಹೆಬ್ಬಾಳಕರ ಭಾಯಿಯವರು ಇರೋದರಿಂದಾಗಿ ಜಿಲ್ಲಾ ಆಗುವ ಸಾಹಿತಿಗಳು ಅದಾವ ಅಂತ ಭಾಳ ಜನ ನಂಬಿದ್ದಾರೆ. ಆದರೆ ಆಗ್ತದೋ ಇಲ್ಲೋ ಅನ್ನೋಂಥ ಇನ್ನೂ ಒಂದು ಅತಂತ್ರ ಸ್ಥಿತಿ ಎಲ್ಲರೂ ಮನಸ್ಸಿನಲ್ಲಿ ಅದ. ಇದಕ್ಕೆ ಕಾರಣ ಏನನ್ನೋದು ಎಲ್ಲರೂ ಮಾಡ್ತಂತ, ಯಾರು ಮಾಡೋದಿಲ್ಲ ಅಂತ ಯಾರೂ ಹೇಳೋದಿಲ್ಲ, ಎಲ್ಲರೂ ಮಾಡ್ತಂತ ಹೇಳ್ತಿದ್ದಾರೆ. ಆದರೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಯಾವಾಗ ಬಂದೀವಿ ಅಂದರೆ ಇನ್ನೊಂದು ಆಗಿಸ್ತೀವಿ, ಇನ್ನೊಂದು ಆಗಿಸ್ತಾ ಇಲ್ಲ. ಇದು ಹಿಂಗೆ ಹೋಯ್ತಪ್ಪ ಅಂತಂದರೆ ಇದು ಮುಂದಿನ ದಿನದಲ್ಲಿ ಬೆಳಗಾವಿ ಜಿಲ್ಲೆ ಒಡೆದು ಹೋಯ್ತಪ್ಪ ಅಂತಂದರೆ ಭಾಷಾ ದೃಷ್ಟಿಯಿಂದ ಇಡೀ ಜಿಲ್ಲೆ ಬೆಳವಣಿಗೆ ಹೋದ ಭಾಳ ಕಷ್ಟ ಆಗ್ತದೆ, ಭಾಳ ದೊಡ್ಡದ. ಇದು ಅಸ್ತಿನಿ ಹಿಡ್ಕೊಂಡು ಇಲ್ಲೇ ಬೆಳಗಾವಿ ಅಂದರೆ ಖಾನಾಪುರ ತನಕ ಮತ್ತು ಇವೆಲ್ಲನೂ ನೋಡಿದಾಗ ಜಿಲ್ಲೆ ದೊಡ್ಡದ. ಆಲ್ರೆಡಿ 2 ಅಥವಾ 3 ಜಿಲ್ಲೆ ಆಗೋದಂತ ಯೋಗ್ಯ ಅದ. ಈಗ ಇನ್ನೊಂದು ಎದ್ದಿದೆ ನಾವು ಇನ್ನೊಂದು 2 ಹೇಳೋದ್ರಾಗ ಇದನ್ನು ಮುಗಿಸಿಬಿಟ್ರೆ ಭಾಳ ಒಳ್ಳೆಯದು ಅಂತ. ಸಮಸ್ಯೆಯನ್ನು ಎಷ್ಟು ನಾವು ತಿರುಗಿ ಬಿಡ್ತಾ ಹೋಗ್ತೀವಿ ಅದು ಮತ್ತಷ್ಟು ಏನಪ್ಪ ಅಂತಂದ್ರೆ ತೊಂದರೆ ಕೊಡ್ಕೋತ ಹೋಗ್ತದೆ. ಹಿಂದಿನ ರಾಜಕಾರಣಿಗಳೆಲ್ಲ ಸಮಸ್ಯೆ ಮುಂದೆ ಹಾಕೋದು ಹೋಗಿದ್ರು, ನಾಳೆ ಮಾಡಿದ್ರೆ ಆಯ್ತು, ನಾಳೆ ಮಾಡಿದ್ರೆ ಆಯ್ತು ಅಂತೀರ. ಮೊದಲು ಗೋಕಾಕ್ ಜಿಲ್ಲಾ ಬೇಡಕ್ಕೆ ಇಟ್ಟಾಗಲೇ ಆಗಿ ಹೋಗಿಬಿಟ್ಟಿದ್ರೆ ಚಿಕ್ಕೋಡಿ ಪ್ರಾಬ್ಲಮ್ ಆಗುತ್ತಿರಲಿಲ್ಲ. ಈಗ ಚಿಕ್ಕೋಡಿ ಎತ್ತದೆ, ಚಿಕ್ಕೋಡಿ ಗೋಕಾಕ್ ಮಾಡಿಬಿಟ್ರೆ ಆಗ ಮುಗಿದು ಹೋಗಿಬಿಡ್ತಿತ್ತು, ಅದು ಅಲ್ಲೇ ಉಳಿದ್ಬಿಡ್ತು. ಈಗ ಅದ್ರ ಜೊತೆಗೆ ಈಗ ನಡಕ್ಕೆ ಬಂದಂಥ ಬೆಳಗಾವಿ ಅಲ್ಲಿಯ ವ್ಯಾಪಾರಸ್ಥರು ಅಲ್ಲಿಯ ವಕೀಲರು ಜಿಲ್ಲಾನು ಮಡಿಬೇಡ್ರಿ ಅಂತ ಬೆನ್ನತ್ತೆ. ಇಲ್ಲ ಇದು ಮಹಾರಾಷ್ಟ್ರ ಹೋಗ್ತದೆ ಬೆಳಗಾವಿ ಚಿಕ್ಕದಾದ್ರೆ ಅಂತ ಏನೋ ಒಂದು ಹ್ಯಾವ್ಯಾಕ್ ಕ್ರಿಯೇಟ್ ಮಾಡಿ ಜಿಲ್ಲಾ ಒಡೆಯಿಂದ ತಪ್ಪಿಸಿದರು. ಅದೇ ಕಾಲಕ್ಕೆ ಈಗ ಹೊಸದಾಗಿ ನಮ್ಮ ಬೈಲಹೊಂಗಲ್ಲಿ ಇರ್ತದೆ, ಇಲ್ಲ ನಮ್ಮದು ಜಿಲ್ಲಾ ಮಾಡ್ರಿ ಅಂತೇಳಿ. ಈಗ ಅದ್ರ ಜೊತೆ ಮೆಲ್ಲಕ್ಕೆ ನಮ್ಮ ಅತ್ನಿಯವರು ಅದರಲ್ಲೂ ನಮ್ಮ ಲಕ್ಷ್ಮಣ ಸವದಿ ಅವರಾಗಲಿ ಇನ್ನುಳಿದವರು ಏ ನಮ್ಮದು ಜಿಲ್ಲಾ ಮಾಡ್ರಿ ದೂರು ಭಾಳ ಆಗ್ತದೆ. ಹಿಂಗೆ ಮತ್ತು ರಾಮದುರ್ಗದವರು ಕೇಳೋದು ತಪ್ಪಾಗೋದಿಲ್ಲ, ಇನ್ನು ಕೆಲವೇ ದಿನದಲ್ಲಿ ಅದು ಅವರು ಮಾಡ್ಬೋದು. ಹೀಗಾಗಿ ಎಲ್ಲರ ಈ ಒಂದು ಡಿಮಾಂಡ್ದಿಂದಾಗಿ ಕೊನೆಗೆ ಜಿಲ್ಲಾನ ಒಡೆದು ಹೋಗ್ತದೇನು ಅನ್ನುವಂಥ ಪಾಪ ಜಿಲ್ಲಾ ಆಗಲಿ ಅಂತ ಬಹಳ ದಿನಗಳಿಂದ ದಶಕಗಳಿಂದ ಕನಸು ಕಾಣುತ್ತಿರುವಂಥ ಗೋಕಾಕ್ ಮತ್ತು ಚಿಕ್ಕೋಡಿ ಜನರಿಗೆ ಜಿಲ್ಲೆ ಒಂದು ಕನಸಾಗಿ ಇಳಿಬೋದು. ಗೋಕಾಕ್ ತಾಲೂಕಿನಲ್ಲಿ ವಿಶೇಷವಾಗಿ ಹೇಳೋದಪ್ಪ ಅಂದ್ರೆ ಲಿಂಗಯ್ಯ ಸ್ವಾಮಿ ಪೂಜಾರಿ ಇದಕ್ಕಾಗಿ ಏನು ಹೋರಾಟ ಮಾಡಿದ್ರು, ಪಾಪ ಅವ್ರು ಹೋಗಿ ಅವ್ರ ಮಕ್ಕಳು ಬಂದಿದ್ದಾರೆ, ಜಾರಕಿಹೊಳಿಯವರು ಇದ್ದಾರೆ, ಚಿಕ್ಕೋಡಿಗೆ ಹೋದ್ರೆ ಸಂಗಪ್ಪನವರು ಅವ್ರ ಪಾಪ ಹೋರಾಟ ಮಾಡಿದ್ರು, ಅವರು ತಿರುಗಿದ್ದಾರೆ. ಅವ್ರ ನಂತರ ಅಲ್ಲಿ ಮೂಮೆಂಟ್ ಇನ್ನೂ ಹೀಟ್ ಅದ, ಅನೇಕರು ಅಲ್ಲಿ ಮಾಡ್ತಾ ಇದ್ದಾರೆ ಜಿಲ್ಲೆ ಆಗಲಿ ಅಂತೇಳಿ. ಆದರೆ ಇವು ಎರಡರ ನಡುವೆ ಈಗ ಮತ್ತು ಪೈಲಗೊಳಂತಿರ್ತದೆ, ಮತ್ತು ಅಸ್ನಿ ಇರ್ತದೆ 4 ಅದು, ಮತ್ತು ಬೆಳಗಾವಿ 5 ಅದು. ಇವ ಈ ಜಿಲ್ಲೆಗಳನ್ನ ಒಮ್ಮೆ ನೀವು ಘೋಷಣೆ ಮಾಡಿಬಿಡ್ರಿ, ಅದು ಯಾವಾಗಾದರೂ ಆಗ್ತದೆ. ಅಷ್ಟು ಮಾಡಿಬಿಡಿದಪ್ಪ ಅಂತಂದ್ರೆ ಸಹಜವಾಗಿ ಎಲ್ಲರಿಗೂ ನೆಮ್ಮದಿ ಆಗ್ತದೆ, ಮತ್ತು ಆಗ ಚಿಂತೆ ಹೋಗಿಬಿಡ್ತದೆ ಯಾವುದಕ್ಕೆ ಸ್ಟ್ರೈಕ್ ಇರಬೇಕು. ಈಗ ನೋಡಿರಿ ಸಹಜವಾಗಿ ನಾವು ನೋಡ್ತಾ ಇದ್ದೀವಿ, ಇಲ್ಲೇ ಏನಾದರೂ ಗೋಕಾಕದ ವಕೀಲರು ಇಲ್ಲಿ ವ್ಯಾಪಾರಿಗಳು ಸ್ಟ್ರೈಕ್ ಕರೆದ್ರು ಸಡನ್ನಾಗಿ ನಮ್ಮ ಪಾಪ ಚಿಕ್ಕೋಡಿ ಅಲ್ಲಿ ನಮ್ಮ ಏನಪ್ಪ ವ್ಯಾಪಾರಿಗಳು ಮತ್ತು ವಕೀಲರು ಅವ್ರು ಎದ್ದು ನಿಲ್ತಾರೆ. ಇನ್ನು ಇವೆರಡೂ ಕರೆದಾಗ ಸರ್ ಬೈಲಂಗದವರು ಅವರು ಎದ್ದು ನಿಲ್ತಾರೆ, ಅಲ್ಲಿ ವಕೀಲರು ಮತ್ತು ವ್ಯಾಪಾರಿಗಳು ಅಲ್ಲಿಯ ಮಠಾಧೀಶರು. ಹೀಗಾಗಿ ಇಲ್ಲೇ ಏನಾಗಿಬಿಡುತ್ತಪ್ಪ ಅಂದ್ರೆ ಕಡೆಗೆ ನಮ್ಮದು ಇಲ್ಲ ನಿಮ್ಮದು ಇಲ್ಲ ಯಾರ್ದು ಇಲ್ಲ, ಚಿಕ್ಕ ಇದು ನಮ್ಮ ಬೆಳಗಾವಿ ಜಿಲ್ಲೆ ಹಿಂಗೆ ಉಳಿಲಿ ಅನ್ನೋಂಥ ಪ್ರಸಂಗ ಬಂದ್ರೆ ಇಡೀ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಮಾತ್ರ ಕಡಿಮೆ ಆಗ್ತದೆ. ಯಾಕಂದರೆ ಬೆಳಗಾವಿ ನೋಡಿರಿ ಸಿವಿಲ್ ಹಾಸ್ಪಿಟ್ಲ್ ಆಗ್ಯದ, ಮುಂದಕ್ಕೆ ಇಲ್ಲಿ ಅಂತ ಒಂದು MBBS ಕಾಲೇಜು ಅದ, ಮತ್ತು ಹಾಸ್ಪಿಟ್ಲು ಅದ. ಇಲ್ಲೇ ಪ್ರತಿಯೊಂದು ಜಿಲ್ಲೆ ಅಂತ ಅದು ಬಂದ ಆಯಾ ಜಿಲ್ಲೆಯಲ್ಲಿ ಒಂದಿಷ್ಟು ಕಡಿಮೆ ಮಿನಿಮಮ್ ಒಂದು BE ಕಾಲೇಜು ಮತ್ತೆ ಆಗ್ಬೋದು, ಸರ್ಕಾರಕ್ಕೆ ಲಕ್ಷ ವಹಿಸ್ಬೋದು, ಮತ್ತು ಇನ್ನೂ ಡೆವಲಪ್ಮೆಂಟ್ಗಳು ಆಗ್ಬೋದು ಜನರದ್ದು ಎಲ್ಲಕ್ಕಿಂತ ಹೆಚ್ಚಿಗೆ. ಮತ್ತು ಇವತ್ತಿನ ಸಿದ್ದರಾಮಯ್ಯರು ಹೆಣ್ಮಕ್ಕಳ ಒಂದು ಏನಪ್ಪ ಅಂತಂದ್ರೆ ಟಿಕೆಟ್ ಇಲ್ಲದ ಪ್ರಯಾಣ ಮಾಡುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದರಿಂದ ಹೆಣ್ಮಕ್ಳು ಅಡ್ಡಾಡ್ತಾ ಇದ್ದಾರೆ. ಆದರೂ ಎಲ್ಲರೂ ತಮ್ಮ ಜಿಲ್ಲೆ ಕೆಲಸಕ್ಕೆ ಹೋಗೋದಕ್ಕೆ ಹಿಂದೇಟ್ ಹಾಕೋದು ಯಾಕಪ್ಪ ಅಂದರೆ
ಪ್ರತಿಯೊಂದು ಜನರು ಸಾಧಿಸ್ಬೇಕು. ಅದು ಮಾರ್ಕೆಟ್ ತುಟ್ಟಿರೋದಂದ್ರೆ ಪೇಟೆಂಟ್ ತುಟ್ಟಿರ್ತದೆ, ಮಾರ್ಕೆಟ್ ಜೊತೆಗೆ ಆ ಬೆಲೆನೂ ಏರಿಕೆ ಆಗ್ತಾ ಇರ್ತದೆ. ಹೀಗಾಗಿ ಇವೇನಾಗ್ತಾವಪ್ಪ ಅಂತಂದ್ರೆ ಇನ್ನಷ್ಟು ಜನಸಾಮಾನ್ಯ ತೊಂದರೆ ಆಗ್ತಾವ. ಜನಸಾಮಾನ್ಯದ ದೃಷ್ಟಿಯಿಂದ ಒಮ್ಮೆ ನೀವು ಎಲ್ಲನೂ ಘೋಷಣೆ ಮಾಡಿರಿ, ಕಡೆಗೆ ಒಂದು ಮೂರರೇ ಮಾಡಿರಿ, ಬೈರಂಗಲಾಗಲಿ, ಅತ್ನಿ ಆಗಲಿ, ಗೋಕಾಕ್ ಆಗಲಿ, ಚಿಕ್ಕೋಡಿ ಆಗಲಿ, ಚಿಕ್ಕೋಡಿ ಗೋಕಾಕ್ ಅಂತ ಈಗ ಅವಶ್ಯ ಇದ್ದಂಥದ್ದು. ಮತ್ತು ಬೆಳಗಾವಿ ಜಿಲ್ಲೆಯನ್ನು ಇನ್ನೇನು ಯಾರ ನೋಡಿರಿ, ಮಹಾಜನ ವರದಿಯಿಂದ ಯಾವಾಗ ಬರ್ತದೆ ರಿಪೋರ್ಟ್, ಏನಾಗ್ತದೆ ಈಗಾಗಲೇ ಅಲ್ಲಿ ಎಮ್ ಇ ಎಸ್ ಅವ್ರಿಗೆ ಗೊತ್ತಾಗಿದೆ ಇದನ್ನು ಆಗದೆ ಹೋಗೋದು ಕೆಲಸಪ್ಪ ಅಂತೇಳಿ ಅವರು ದಿನದಿಂದ ದಿನಕ್ಕೆ ಅದನ್ನು ಕೈ ಬಿಡ್ತಾ ಇದ್ದಾರೆ. ಮತ್ತು ಆಗೋದು ಇಲ್ಲದು ನಾವು ಒಮ್ಮೆ ಡಿಸಿಷನಾಗಿ ಹೋಗಿಬಿಟ್ಟಿದ್ದು ಹಂಗೆ ಯೂ ಮಾಡಿಬಿಟ್ಟಿದ್ರೆ ಇಷ್ಟರೊಳಗೆ ಆಗಿತ್ತಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳು ಪ್ರಯತ್ನ ಮಾಡಿ ಕುಕ್ಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ರೆ, ಇವತ್ತು ಬೈರಂಗಲ್ದವ್ರು ಪ್ರಶ್ನೆ ಮಾಡ್ತಾ ಇರಲ್ಲ, ಅತ್ನೇ ಅವ್ರು ಪ್ರಶ್ನೆ ಮಾಡ್ತಾರೆ, ಇನ್ನೊಂದು ದಿನಗಳ ಮುಂದೆ ಓದ್ತಿದ್ವು ಅಷ್ಟೇ. ಅದು ಮಾಡಿದ್ದು ಅಂತಿತ್ತು ಒಳ್ಳೆಯದನ್ನ. ಯಾಕಪ್ಪ ಅಂತಂದ್ರೆ ಡಿಸೆಂಟ್ರಲೈಸ್ ಆಗೋದ್ರಿಂದ ಎಲ್ಲರಿಗೂ ಅಧಿಕಾರ ಹೋಗಿ ಮುಟ್ತದೆ, ಎಲ್ಲರೂ ಬಿಳಿ ಶಾಸಕಗಳಿದ್ದಾವೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಆದರೂ ಲೈಕ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯ ಕೈಗಲ್ರಿ. ವಂದನೆಗಳು.